ಇನ್ನು ಮಂಡ್ಯದಲ್ಲೂ ಕೂಡ ವಾಪಸ್ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿದ್ದಾರೆ. ಮಂಡ್ಯದ ಗೌಸಿಯ ಶಾಲೆಯಿಂದ ವಿದ್ಯಾರ್ಥಿಗಳನ್ನು ಪೋಷಕರು ಕರೆದುಕೊಂಡು ಹೋಗಿದ್ದಾರೆ. ಕೋರ್ಟ್ ತೀರ್ಪು ಬಂದ ಬಳಿಕ ಮಕ್ಕಳನ್ನು ಶಾಲೆಗೆ ಕಳಿಸ್ತೀವಿ ಅನ್ನೋದು ಅವರ ಒಂದು ವಾದ. ನಮ್ಮ ಹಿಜಾಬ್ ನಮ್ಮ ಆಚರಣೆಯಾಗಿದೆ, ಅದನ್ನ ತಡೆಗಟ್ಟಲಿಕ್ಕೆ ಆಗಲ್ಲ. ಕೋರ್ಟ್ ಡಿಸಿಷನ್ ಏನು ಬರುತ್ತೆ ಪೂರ್ಣ ಪ್ರಮಾಣದಲ್ಲಿ ಅದನ್ನು ನೋಡಿಕೊಂಡು ನಾವು ನಿರ್ಧರಿಸ್ತೀವಿ ಅಂತ ಮಂಡ್ಯದ ಗೌಸಿಯ ಶಾಲೆಯ ವಿದ್ಯಾರ್ಥಿಗಳನ್ನು ಪೋಷಕರು ವಾಪಸ್ ಕರೆದುಕೊಂಡು ಹೋಗಿದ್ದಾರೆ. ಹಿಜಾಬನ್ನು ಧರಿಸದೆ ನಮ್ಮ ಮಗುವನ್ನು ಶಾಲೆಗೆ ಕಳಿಸಲ್ಲ ಅಂತೇಳಿ ಒಂದಷ್ಟು ಪೋಷಕರು ಮಂಡ್ಯದಲ್ಲಿ ಹೇಳ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಒಂದಷ್ಟು ಪೋಷಕರು ಮುಂದಿಟ್ಟಿದ್ದಾರೆ, ಅವರು ಮಾತಾಡ್ತೀನಿ. ಸರ್, ಯಾಕೆ ಓಡ್ತಾ ಇದ್ದೀರಾ ಶಾಲೆಗೆ ಕಳಿಸ್ತಾರೆ ಮಗುನ? ಸರ್, ಅದೇ ಸರ್ ಹೇಳಿದ್ನಲ್ಲ ಅವ್ರಿಗು, ಸರ್ ಹಿಜಾಬ್ ತೆಗೆದ್ರು ಅದಕ್ಕೆ ಹೋಯ್ತಾ ಇದ್ದೀನಿ. ಹಿಜಾಬ್ ಹಾಕೋಬೇಡಿ ಅಂತನಾ? ಕೋರ್ಟ್ ತೀರ್ಮಾನ ಆದಮೇಲೆ ಇದು ಮಾಡ್ತಾರೆ ಸರ್. ಅಂದರೆ ಹಿಜಾಬ್ ಹಾಕೊಂಡೆ ಹೊರಗಡೆ ಹೋಗ್ಬೇಕು ಅಂತನಾ? ಸರ್, ನಮ್ಮ ಇಸ್ಲಾಂ ಧರ್ಮ ಅದು, ಬಿಡೋಕ್ಕಾಗಲ್ಲ ಸರ್. ಯಾಕಂದರೆ ಎರಡೂ ಇಂಪಾರ್ಟೆಂಟೆ, ವಿದ್ಯಾಭ್ಯಾಸಕ್ಕೆ ತಡೀತಾ ಇದೆ ಅಂದರೆ ಸೇರಿಸ್ಕೋಬೇಕು. ಅಂದರೆ ನೆನ್ನೆ ಎಲ್ಲ ಬಂದಾಗ ಏನು ಹೇಳಿದ್ರು? ನೆನ್ನೆ ಏನು ಪ್ರಾಬ್ಲಮ್ ಇರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ನೆನ್ನೆ ನೆನ್ನೆನೂ ತೆಗೆದ್ರಂತೆ, ಅದಕ್ಕೆ ಕರ್ಕೊಂಡ್ಬಂದೆ ಮಾಮೂಲಿ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಒಂದು ಕಡೆ ಹಿಜಾಬ್ ಇಲ್ಲ ಅಂದರೆ ಶಿಕ್ಷಣ ಕಲಿಯೋಕ್ಕಾಗಲ್ವಾ ಅಂತೇಳಿ ಒಂದು ಸುಮಾರು ಜನ ಪ್ರಶ್ನೆ ಮಾಡ್ತಾರೆ. ಸರ್, ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಸರ್. ಇನ್ನೂ ಕೋರ್ಟ್ ತೀರ್ಪು ಆಯ್ತಲ್ಲ, ಕೋರ್ಟ್ ತೀರ್ಮಾನ ಆದಮೇಲೆ ಅದೆಲ್ಲ ಆಯ್ತದೆ ಸರ್. ಕೋರ್ಟ್ ಕೂಡ ಮಧ್ಯಂತರ ಆದೇಶ ಹೊರಡಿದೆ, ಹಿಜಾಬನ್ನು ಧರಿಸಬಾರ್ದು, ಬೇರೆ ಯಾವ್ದು ಸಮವಸ್ತ್ರ ಬಿಟ್ಟರೆ ಬೇರೆ ಏನು ಧರಿಸಬಾರ್ದು ಅಂತ ಹೇಳಿದೆ, ಅದಕ್ಕೆ ಏನು ಹೇಳ್ತಿರ ಸರ್? ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಈಗ ನಮ್ಮ ತೊಂದರೆ ಅದು, ತೊಂದರೆ ಏನು ಆಗಲ್ಲ ಅಂತ ಎಚ್ ಎಂ ಮೇಡಮ್ ಹೇಳಿದ್ರು. ಅದಕ್ಕೆ ನಿಮಗೂ ತೊಂದರೆ ಇಲ್ಲ, ಇದು ನಮಗೆ ತೊಂದರೆ ಇದು, ಅದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಅಂದರೆ ಹಿಜಾಬ್ ಧರಿಸ್ತೀನಿ ಅಂದರೆ ನಿಮ್ಗೆ ಸಮಸ್ಯೆ ಆಗುತ್ತಾ? ಸಮಸ್ಯೆ ಆಗಿದೆ ಸರ್. ತೊಂದರೆನೇ ಅದು. ಯಾವ ರೀತಿ ಅಂತೇಳಿ? ಯಾವ ರೀತಿ ಎಲ್ಲರಿಗೂ ಗೊತ್ತೋದು, ಯಾಕಂದರೆ ನಮ್ಮ ಇಸ್ಲಾಮಿಕ್ ರೂಲ್ಸ್ ಸರ್, ಅದು ಹಾಕ್ಲೇಬೇಕು, ಅದು ಹಿಜಾಬ್ ಹಾಕ್ಲೇಬೇಕು. ಆದಮೇಲೆ ನಾವು ಇವಾಗ ಸುಮ್ಮನೆ ಕ್ಲಾಸಿಗೆ ಕಳಿಸ್ತೀನಿ ಅಂತಂದರೆ ಮಗು ಶಿಕ್ಷಣದಿಂದ ದೂರ ಆಗಲ್ವಾ ಅಂತ? ಸರ್, ಶಿಕ್ಷಣ ಇಲ್ಲ ನಮಗೆ, ಇದು ಮೇನು ಸರ್, ಎರಡೂ ಮೇನೇ ಸರ್. ಅದರಲ್ಲಿ ಏನು ಪ್ರಾಬ್ಲಮ್ ಆಗ್ತೈತೆ ಸರ್ಕಾರ ಇದು ಮಾಡ್ಕೋಬೇಕಷ್ಟೇ. ವಿದ್ಯಾರ್ಥಿನೂ ಕೂಡ ಇದ್ದಾರೆ, ಅವರು ಮಾತಾಡ್ತೀನಿ. ನೀನು ಹಿಜಾಬ್ ಧರಿಸಿ ಒಳಗಡೆ ಹೋಗ್ಬೇಕು ಅಂತೇನಪ್ಪ? ಮತ್ತೊಬ್ಬರು ಪೋಷಕರು ಇದ್ದಾರೆ, ಅವರು ಮಾತಾಡ್ತೀನಿ. ಸರ್, ಒಂದು ಸುಮಾರು ಜನ ಹಿಜಾಬ್ ಇಲ್ದಲೆ ಒಳಗಡೆ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ, ಹೋಗ್ಬೇಕು ಅಂತ ಕೂಡ ಒಂದಷ್ಟು ಪೋಷಕರು ಹೇಳ್ತಾರೆ, ನೀವೇನು ಹೇಳ್ತೀರಾ? ಸರ್, ಈಗ ಕೋರ್ಟ್ದು ಆದೇಶ ಬರೋ ಗಂಟ ನಾವು ಕಾಯ್ತಾ ಇದ್ದೀವಿ. ಕೋರ್ಟ್ ಆದೇಶ ಮಧ್ಯಂತರ ಹೇಳೈತೆ, ಅದಕ್ಕೋಸ್ಕರ ನಾವು ಅದಕ್ಕೆ ಮರ್ಯಾದೆ ಕೊಟ್ಬಿಟ್ಟು ಬೇರೆಯವ್ರಿಗೆ ಏನು ಅಡಚಣೆ ಆಗಬಾರ್ದು, ಅದು ಆದೇಶ ಗಂಟ ನಾವು ಕಾಯ್ತಾ ಇದ್ದೀವಿ. ಫೈನಲ್ ಡಿಸಿಷನ್ ಯಾವಾಗ ಆಗುತ್ತೆ ಆವಾಗ ನಾವು ಅದ್ರ ಫಾಲೋ ಮಾಡ್ತೀವಿ. ಇವಾಗ ಇನ್ನೂ ಆಗಿಲ್ವಲ್ಲ, ಅದಕ್ಕೋಸ್ಕರ ನಾವು ಕರ್ಕೊಂಡು ನಮ್ಮ ಮಗುಗೆ ಹೋಯ್ತಾ ಇದ್ದೀವಿ. ಹಿಜಾಬ್ ಇಲ್ದರೆ ಶಿಕ್ಷಣ ಕಲಿಯೋಕ್ಕಾಗಲ್ವಾ ಅಂತ? ಸರ್, ಹಿಜಾಬ್ ಇಲ್ಲ ಅಂತ ಆ ರೀತಿ ಏನೂ ಇಲ್ಲ. ಶಿಕ್ಷಣ ಕಲಿಬೇಕಂತ ಇದು ಹಿಜಾಬ್ ಹಾಕೊಂಡ್ರೆ ಈ ಶಿಕ್ಷಣ ಕಲಿಯೋಕ್ಕಾಗಲ್ವಾ? ಹಿಜಾಬ್ ಹಾಕಿದ್ರೆ ಯಾಕೆ ಕಲಿಸ್ತಾ ಇಲ್ಲ? ಅಂದ್ರೆ ಎಲ್ಲರೂ ಒಂದೇ ಅನ್ನೋ ನಿಟ್ಟಿನಲ್ಲಿ ಸಮವಸ್ತ್ರ ಧರಿಸಬೇಕು ಅಂತ ಹೇಳೋದು. ಇಷ್ಟು ದಿವಸ ಇರ್ಲಿಲ್ಲದೆ ಈಗ ಯಾಕೆ ಬಂತು? ಇಷ್ಟು ದಿವಸ ಇಲ್ಲದೆ ಇರೋದು ಈಗ ಯಾಕೆ ಬಂತು ಸರ್? ಇಷ್ಟು ದಿವಸ ಹಿಜಾಬು ಹಾಕೊಂಡು ಬರ್ತಾ ಇತ್ತು ಮಗು, ನಿಮಗೂ ಗೊತ್ತು. ಇವಾಗ ಯಾಕೆ ಇದಕ್ಕಿದ್ದಂಗೆ ಹಿಜಾಬ್ ಹಾಕ್ಬೇಡಿ ಅಂತ ಬರ್ತಾ ಇರೋದು? ಎಜುಕೇಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಇದ್ದೀರಾ. ಈ ಕೊರೋನಾ ಬಂದು ಎಷ್ಟು ವರ್ಷ, ಈಗ 2-3 ವರ್ಷದಿಂದ ನಿಲ್ಲಿಸ್ಬಿಟ್ಟವ್ರೆ ಮಕ್ಕಳಿಗೆ. ಆವಾಗೇನು ಇದು ಇರಲಿಲ್ವಾ? ಮೊದಲು ಮಾಸ್ಕ್ ಹಾಕೊಂಡು ಬಂದರೆ ನೀವು ಟೆರರಿಸ್ಟು ಅದು ಇದು ಅಂತ ಇದ್ದೀರಾ. ಈ ಕರೋನಾ ಬಂದಮೇಲೆ ಎಲ್ಲರೂ ಮಾಸ್ಕ್ ಹಾಕೊಂಡು ಬನ್ನಿ ಅಂತ ಇದ್ದೀರಾ. ಏನು ಇದಕ್ಕಿದ್ದಂಗೆ ಬರೀ ಮುಸ್ಲಿಮ್ಸ್ ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇರೋದು? ಇದಿಷ್ಟು ಪೋಷಕರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ಯಾವ ಸ್ಕೂಲು ಸರ್? ಎಷ್ಟನೇ ಕ್ಲಾಸ್ ಸರ್? 9ನೇ ಕ್ಲಾಸ್. ನಮಗೆ ಪ್ರಾಬ್ಲಮ್ ಅಂತ ಗೊತ್ತು, ನಮಗೆ ಗೊತ್ತು, ನಮ್ಗೆ ಏನು ಪ್ರಾಬ್ಲಮ್ ಅಂತ ಗೊತ್ತು. ನಮ್ಮ ಪ್ರಾಬ್ಲಮ್ ಅದು 16ನೇ ತಾರೀಕು ಆದ್ಮೇಲೆ ಪ್ರಾಬ್ಲಮ್ ಇರೋದು ನಮಗೆ. ಗೊತ್ತು ಮೇಡಮ್, ನಿಮ್ಮ ಬಗ್ಗೆ ಅದಕ್ಕೆ ನಿಮ್ಮ ಬಗ್ಗೆ ನಮ್ಮ ಇವರು ಅವರಲ್ಲ ಹಸ್ತಿನಾ ಮೇಡಮ್ ಅವರಿಗೆ ಗೊತ್ತು ನಮಗೆ. ಇಷ್ಟು ಪ್ರಾಬ್ಲಮ್ ಇಲ್ಲ, ಅದಕ್ಕೆ ಸೇರಿಸಿದ್ರು ಏನು ಪ್ರಾಬ್ಲಮ್ ಇಲ್ಲ. ನಿಜ ಮಾಡ್ತೀವಿ. ನಾನು 14 ತಾರೀಕು ಅಂದಮೇಲೆ ನೀವು ಇಲ್ಲ ತಗೊಂಡು ಬೇಡ.